ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವತ್ತಿನ ರೆಸಿಪಿನಲ್ಲಿ ನೀವು ನೋಡ್ತಿರೋ ಹಾಗೆ ಒಂದು ಸ್ವೀಟ್ ಮಾಡೋದು ತೋರಿಸ್ತೀನಿ. ಒಂದು ಈಸಿಯಾಗಿರುವಂಥ ಪೇಡ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಕಾಲು ಕಪ್ ಆಗುವಷ್ಟು ನಾನಿಲ್ಲಿ ಹಾಲಿನ ಕೆನೆಯನ್ನು ತೊಗೊಂಡಿದ್ದೀನಿ. ಹಾಲಿನ ಕೆನೆಯನ್ನು ಫ್ರೆಶ್ ಆಗಿರುವಂಥದ್ದು ತೊಗೊಳ್ಳಿ, ಅಥವಾ ಒಂದು ಎರಡು ದಿನ ಆದರೂ ಪರವಾಗಿಲ್ಲ, ಒಂದು ಎರಡು ದಿನದ ಶೇಖರಣೆ ಮಾಡಿರುವಂಥ ಕೆನೆ ಆದರೂ ಪರವಾಗಿಲ್ಲ. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಮಿಲ್ಕ್ ಪೌಡ್ರನ್ನ ಒಳ್ಳೆ ಬ್ರ್ಯಾಂಡ್ದು ತೊಗೊಳ್ಳಿ, ಆವಾಗ ನಿಮಗೆ ಈ ಸ್ವೀಟ್ ನಾವೇನು ಮಾಡ್ತಿರೋದು ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು. ತುಂಬಾ ಸುಲಭವಾಗಿ ಮಾಡುವಂಥ ಒಂದು ಸ್ವೀಟ್ ಪೇಡ ಅಂತ ಹೇಳ್ಬೋದು. ಯಾರು ಬೇಕಿದ್ರು ಮಾಡ್ಬೋದು ಇದನ್ನು, ಅಷ್ಟು ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ಈ ಥರ ನಾವು ಕೆಣೆ ಏನು ಹಾಕಿದ್ದೀವಿ ಅದೆಲ್ಲವೂ ಗಂಟುಗಳಿರುತ್ತಲ್ಲ ಅದೆಲ್ಲ ಹೋಗುವವರೆಗೂ ವಿಸ್ಕರಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಸೊ ಗಂಟುಗಳೆಲ್ಲ ಹೋಗಿದೆ, ಈಗ ನೋಡ್ತಿರ್ಬೋದು ನೀವು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಇದು ಬಂದಿದೆ. ಈ ಥರ ಕೈ ಆಡಿಸ್ತಾ ಆಡಿಸ್ತಾ ಗಟ್ಟಿ ಆಗ್ತಾ ಬರುತ್ತೆ. ಇದು ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಪೂರ್ತಿ ರೆಸಿಪಿ ಮಾಡಿ ಮುಗಿಸೋವರೆಗೂ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ಈ ಟೈಮ್ನಲ್ಲಿ ನಾನಿಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಸೆನ್ಸ್ ಬೇಕಿದ್ರು ಹಾಕ್ಕೊಳ್ಬೋದು, ನಿಮಗೆ ಫ್ಲೇವರ್ಸ್ ಇಷ್ಟ ಇದ್ದರೆ. ನನಗೆ ಏಲಕ್ಕಿ ಫ್ಲೇವರ್ ಇಷ್ಟ, ಅದಕ್ಕೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಆಗ್ತಾ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಈ ಥರ ಈ ತಳ ಹಿಡಿಯೋದಿಲ್ಲ, ತಳ ಪೂರ್ತಿಯಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಕಿರುವಂಥ ತುಪ್ಪ ಏನಿದೆ ಅದು ಪೂರ್ತಿಯಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದು ಸ್ಪೂನ್ ಮಾತ್ರ ತುಪ್ಪ ಹಾಕಿರೋದಿಲ್ಲ, ಒಂದು ಟೇಬಲ್ ಸ್ಪೂನ್ ಮಾತ್ರ. ಸೊ ನೋಡ್ತಿರ್ಬೋದು ಇಲ್ಲಿ ಪೂರ್ತಿಯಾಗಿ ಗಟ್ಟಿ ಆಗ್ತಾ ಬರುತ್ತೆ ಕೈ ಆಡಿಸ್ತಾ ಆಡಿಸ್ತಾ. ಸೊ ಇವಾಗ ಪೇಡ ಕನ್ಸಿಸ್ಟೆನ್ಸಿಲಿ ಬರೋವರೆಗೂ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ. ಈ ಥರ ಕೈಯಿಂದ ನೋಡಿದ್ರೆ ಕೈಗೆ ಅಂಟಬಾರ್ದು. ಸೊ ಇದೇ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಅಂತ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅದಕ್ಕೋಸ್ಕರ ಇವಾಗಲೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಆರಕ್ಕೆ ಬಿಡಬೇಕು ಇದನ್ನು. ಫ್ರಿಡ್ಜಲ್ಲಿಟ್ಟರೂ ಏನು ತೊಂದರೆ ಇಲ್ಲ, ಒಂದು 15 ನಿಮಿಷ ಫ್ರಿಡ್ಜಲ್ಲಿ ಇಟ್ಟರೂ ಪರವಾಗಿಲ್ಲ. ನಾನು ಕೂಡ ಇಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಳ್ತಾ ಇರುವಂಥ 15 ನಿಮಿಷ. ಸೊ ಇವಾಗ ನೋಡ್ತಿರ್ಬೋದು ಫ್ರಿಡ್ಜಲ್ಲಿ ಇಟ್ಟಿದೆ ಒಂದು 15 ನಿಮಿಷ. ಇದನ್ನು ಫ್ರಿಡ್ಜಿಂದ ತೆಗೆದು ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು. ಇವಾಗ ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀರಿ ನೋಡಿ, ಆ ಥರ ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಹೋದಾಗೆ ಇದು ಸಾಫ್ಟ್ ಆಗುತ್ತೆ. ಪೇಡ ಯಾವ ರೀತಿ ನಿಮಗೆ ಸಾಫ್ಟ್ ಆಗಿರುತ್ತೋ ಆ ಥರ ಸಾಫ್ಟ್ ಆಗುತ್ತೆ. ಸೊ ಇದನ್ನು ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡು ಇಲ್ಲಿ ನಾನು ಸಿಲ್ವರ್ ಫಾಯಿಲ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೈಯಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನು ಕಟ್ ಮಾಡಿಕೊಂಡು ಪೇಡ ಆಕಾರಕ್ಕೆ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ರೋಲ್ ಕಟ್ ಮಾಡ್ತಿರೋದ್ರಿಂದ ಈ ಥರ ಸಿಲ್ವರ್ ಫಾಯಿಲ್ ಮೇಲೆ ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಳ್ತೀನಿ. ಇದನ್ನು ಪೂರ್ತಿಯಾಗಿ ಒಂದು ಮೀಡಿಯಮ್ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಳಿ ತೆಳುವಾಗಿ, ಆವಾಗ ರೋಲ್ ಚೆನ್ನಾಗಿ ಸೆಟ್ ಆಗುತ್ತೆ ನಿಮಗೆ. ಈ ಥರ ಮಾಡ್ಕೊಳ್ಳೋ ಇಷ್ಟ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಪೇಡ ಆಕಾರಕ್ಕೆ ನೀವು ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು ಇಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಮೇಲ್ಗಡೆ ಎಷ್ಟಾಗುತ್ತೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕದೇ ಇದ್ದರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಪೇಡ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಇದರ ಮೇಲ್ಗಡೆ ಪ್ರೆಸ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಇವಾಗ ನೋಡಿ ಇದು ಕರೆಕ್ಟಾಗಿ ಸೆಟ್ ಆಗಿದೆ. ಇದನ್ನು ನಾನು ಇವಾಗ ನಿಧಾನವಾಗಿ ಈ ಅಲ್ಯೂಮಿನಿಯಂ ಫಾಯಿಲ್ ಇಟ್ಕೊಂಡು ರೋಲ್ ಮಾಡ್ಕೊಳ್ತೀನಿ. ಒಳಗಡೆಯಿಂದ
ಈ ಮಿಕ್ಸ್ಚರ್ ಏನಿದೆ ಪೇಡದ್ದು ಅದನ್ನು ಕ್ಲೀನಾಗಿ ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ರೋಲ್ ಮಾಡ್ಕೊಳ್ಳಿ. ಸೊ ಈ ಥರ ಫಾಯಿಲನ್ನು ರೋಲ್ ಮಾಡಲಿಕ್ಕೆ ಹೋಗ್ಬಿಡಿ, ಒಳಗಡೆ ಇರುವಂಥ ಮಿಕ್ಸ್ಚರನ್ನು ಮಾತ್ರ ರೋಲ್ ಮಾಡಿಕೊಂಡು ನೋಡ್ತಿರ್ಬೋದು ಪೂರ್ತಿಯಾಗಿ ರೋಲ್ ಆಗಿದೆ. ಇವಾಗ ಇದೇ ಅಲ್ಯೂಮಿನಿಯಂ ಫಾಯಿಲಿಂದ ಇದನ್ನು ಈ ಥರ ರೋಲ್ ಮಾಡ್ಕೊಳ್ಳಿ. ಸೊ ಈ ಥರ ರೋಲ್ ಮಾಡಿಕೊಂಡು ಎರಡು ಎಡ್ಜಸ್ ಏನಿದೆ ಅದನ್ನು ಕ್ಲೋಸ್ ಮಾಡಿಕೊಂಡು ನಾನು ಇದನ್ನು ಫ್ರಿಜ್ಜಲ್ಲಿ ಒಂದು 15-20 ನಿಮಿಷ ಸೆಟ್ ಆಗಾಕ್ಬಿಡ್ತೀನಿ. ಒಂದು 20 ನಿಮಿಷ ಇಟ್ಟರೆ ಸಾಕಾಗತ್ತೆ. ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದನ್ನು ಒಂದು 1/2 ಗಂಟೆ ಅಥವಾ ಒಂದು 15-20 ನಿಮಿಷ ಸೆಟ್ ಆಗಾಕ್ಬಿಡಿ. ಸೊ ನಾನು ಕೂಡ ಇಲ್ಲಿ ಒಂದು 1/2 ಗಂಟೆ ಇಟ್ಟಿದ್ದೆ. ಇವಾಗ ತೆಗೆದು ನೋಡ್ತಾ ಇದ್ದೀನಿ, ನೋಡ್ತಿರ್ಬೋದು ಪೂರ್ತಿಯಾಗಿ ಸೆಟ್ ಆಗಿದೆ. ಸೊ ಇವಾಗ ಅಲ್ಯೂಮಿನಿಯಂ ಫಾಯಿಲ್ ಕೂಡ ತೆಗೆದು ಮತ್ತೆ ಕೈಯಿಂದ ಚೆನ್ನಾಗಿ ರೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ನನ್ನಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿರಲಿ ಅಂತ ಸಿಲ್ವರ್ ವರ್ಕನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಈ ರೋಲನ್ನು ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಪೇಡ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಲ್ಲವನ್ನು ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುವಂಥ ಈಸಿಯಾಗಿ ಮಾಡ್ಬೋದಂಥ ಒಂದು ಪೇಡ ರೆಡಿಯಾಗಿದೆ. ನೀವು ಕೂಡ ನಿಮ್ಮಲ್ಲಿ ಇದನ್ನು ನೋಡಾದಮೇಲೆ ಮಾಡ್ಕೊಂಡು ನೋಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಥ್ಯಾಂಕ್ ಯು.